ನಮಸ್ತೆ ನಾನು ಕಾವ್ಯ ಹೆಗಡೆ ಇದೀಗ ಈ ದಿನದ ಪ್ರಮುಖ ಸುದ್ದಿ ಸೈನಿಕ ಶಾಲೆಯಲ್ಲಿ ಕರ್ನಾಟಕದ ಮಕ್ಕಳಿಗೆ ಶೇಕಡಾ ಅರವತ್ತೈದರಷ್ಟು ಮೀಸಲಾತಿಯನ್ನ ಕೊಡುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಟೆಂಟ್ನಲ್ಲಿ ಶ್ರೀರಾಮನ ಗೊಂಬೆಯನ್ನ ತಂದಿಟ್ಟು ಅದು ಶ್ರೀರಾಮ ಅಂತ ಹೇಳ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ರಾಜಣ್ಣ ಅವರು ಟೀಕೆಯನ್ನ ಮಾಡಿದ್ದಾರೆ ಕೇರಳದ ರಾಮಸ್ವಾಮಿ ದೇವಸ್ಥಾನಕ್ಕೆ ಮೋದಿ ಅವರು ಭೇಟಿಯನ್ನ ನೀಡಿದ್ದಾರೆ ಮೋದಿ ಅವರು ಮಣಿಪುರಕ್ಕೆ ಭೇಟಿಯನ್ನ ನೀಡದೇ ಇರುವುದು ನಾಚಿಕೆಗೇಡಿನ ವಿಚಾರವಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ ಮಾನಹಾನಿ ಪ್ರಕರಣ ವಿಚಾರಣೆಗೆ ಹಾಜರಾದ ಡೊನಾಲ್ಡ್ ಟ್ರಂಪ್ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಸೈನಿಕ ಶಾಲೆಗೆ ಸೇರುವಂತಹ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅರವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಏನೆಲ್ಲ ಸುದ್ದಿಯನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಬುಧವಾರ ಮಾಧ್ಯಮದೊಂದಿಗೆ ಪ್ರತಿಕ್ರಿಯೆ ನಡೆಸಿದ ಸಿದ್ದರಾಮಯ್ಯ ಅವರು ವಿಜಯಪುರ ಸೈನಿಕ ಶಾಲೆಯಲ್ಲಿ ಈಗಾಗಲೇ ಕನ್ನಡ ನಾಡಿನ ಮಕ್ಕಳಿಗಾಗಿ ಶೇಕಡ ಅರವತ್ತೈದರಷ್ಟು ಮೀಸಲಾತಿ ಇದೆ ಅದೇ ಮಾದರಿಯಲ್ಲಿ ಇಲ್ಲಿಯವರೆಗೂ ಮುಂದುವರೆಸಲಾಗುತ್ತದೆ ಅಂತ ಹೇಳಿದ್ದಾರೆ ತಾಯ್ನಾಡಿಗಾಗಿ ಬಲಿದಾನ ಮಾಡಿದ ರಾಯಣ್ಣ ಭೂಮಿಯಲ್ಲಿ ಸೈನಿಕ ಶಾಲೆ ಶಿಲ್ಪವನ ಸಮುದಾಯ ಭವನ ಉದ್ಘಾಟನೆಯಿದ್ದು ಅದು ನನ್ನ ಹೆಮ್ಮೆ ತಂದಿರುವಂತಹ ವಿಚಾರವಾಗಿದೆ ಮಹಾರಾಷ್ಟ ಸರ್ಕಾರ ಎಂಟುನೂರ ಅರವತ್ತೈದು ಹಳ್ಳಿಗಳಿಗೆ ಜನಾರೋಗ್ಯ ವಿಮೆ ಜಾರಿ ಮಾಡಿದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚನೆಯನ್ನ ನೀಡಿದ್ದೇನೆ ಅವರು ಪರಿಶೀಲನೆಯನ್ನ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರುತ್ತಾರೆ ಅಂತ ಯತೀಂದ್ರ ಅವರು ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅದನ್ನು ನಾನು ಅಥವಾ ನನ್ನ ಮಗ ತೀರ್ಮಾನ ಮಾಡೋದಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಅಂತ ಹೇಳಿದ್ದಾರೆ ಟೆಂಟ್ನಲ್ಲಿ ಗೊಂಬೆಯನ್ನ ತಂದಿಟ್ಟು ಅದನ್ನು ಶ್ರೀರಾಮ ಅಂತ ಹೇಳ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ರಾಜಣ್ಣ ಅವರು ಟೀಕೆಯನ್ನ ಮಾಡುತ್ತಿದ್ದಾರೆ ಮಂದಿರ ಉದ್ಘಾಟನೆ ಸಮಯ ಹತ್ತಿರ ಬರ್ತಾ ಇದೆ ಬಿಜೆಪಿಯವರು ಕಣ್ಕಟ್ಟುವಂತಹ ಐಡಿಯಾವನ್ನ ಮಾಡ್ತಿದ್ದಾರೆ ಓಟನ್ನು ಉಡಿಯುವಂತಹ ಐಡಿಯಾವನ್ನ ಮಾಡ್ತಿದ್ದಾರೆ ಅಂತ ರಾಜಣ್ಣ ಅವರು ಟೀಕೆ ಮಾಡಿದ್ದಾರೆ ಅವರಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೋಡಿ ಬಿಜೆಪಿಯವರು ಚುನಾವಣೆಗಾಗಿ ರಾಮಮಂದಿರ ಕಟ್ಟಿ ಚಂದ್ರಿಗೆ ಮೋಸವನ್ನ ಮಾಡುತ್ತಿದ್ದಾರೆ ಜನರು ಭಾವನೆಗಳನ್ನು ಕೆಟ್ಟ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬಾರದು ಅಂತ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಮಂಗಳವಾರ ನಡೆದ ಹಿಂದುಳಿದ ವರ್ಗದ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿದ್ದಾರೆ ಅವರು ಬಾಬ್ರಿ ಮಸೀದಿ ಗಲಾಟೆ ಸಮಯದಲ್ಲಿ ನಾನು ಅಯೋಧ್ಯೆಗೆ ಭೇಟಿ ನೀಡಿದ್ದೆ ಒಂದು ಟೆಂಟ್ನಲ್ಲಿ ಎರಡು ಗೊಂಬೆಯನ್ನ ತಂದಿದ್ದು ಶ್ರೀರಾಮ ಅಂತ ಹೇಳ್ತಿದ್ರು ನಾವು ಒಳಗೆ ಹೋಗಿ ನೋಡಿದರೆ ದೇವಸ್ಥಾನ ಅಂತ ಅನಿಸ್ತಾ ಇರಲಿಲ್ಲ ಟೂರಿಸಂ ಟಾಕೀಸ್ನ ಗೊಂಬೆಗಳಂತೆ ಕಂಡಿದ್ದುವು ಇವತ್ತು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವುದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾವು ಸಹ ಹಿಂದೂಗಳು ಆದರೆ ಹಿಂದುತ್ವವನ್ನು ಯಾರಿಗೂ ಜಹಗೀರ್ ಕೊಟ್ಟಿಲ್ಲ ನಾವು ಗಾಂಧಿಯ ಹಾದಿಯಲ್ಲಿ ನಡೆಯುವ ಹಿಂದೂಗಳು ಬಿಜೆಪಿಯವರು ಕುಂದ ಗೋಡ್ಸೆ ವಿಚಾರವನ್ನ ಪ್ರಚಾರ ಮಾಡುವ ಹಿಂದೂಗಳು ಅಂತ ಟೀಕೆ ಮಾಡಿದ್ದಾರೆ ಅನುರಾಗ್ ರಾಥೋಡ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅದು ಏನು ಅಂತಂದ್ರೆ ಕಾಂಗ್ರೆಸ್ನವರೇ ನಿಜಕ್ಕೂ ನೀವು ರಾಮ ಮಂದಿರಕ್ಕೆ ಯಾಕೆ ಬರ್ತಾ ಇಲ್ಲ ನೀವು ರಾಮ ಮಂದಿರಕ್ಕೆ ಬರಲೇಬೇಕು ಉದ್ಘಾಟನಾ ಸಮಾರಂಭದಲ್ಲಿ ಇರಲೇಬೇಕು ನೀವು ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಬೇರೆ ಏನಾದರೂ ಇರಬಹುದು ಅಂತ ಹೇಳಿ ಕಿಡಿಕಾರಿದ್ದಾರೆ ಹಾಗೆ ಏನ್ ಮಾತನಾಡಿದಾಳೆ ರಾಠೋಡ್ ಅವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನೋಡಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಿಂದ ದೂರ ಉಳಿದಿರುವ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟದ ಸದಸ್ಯರನ್ನ ಜನ ಬಹಿಷ್ಠರಿಸುವಲ್ಲೂ ಸಾಧ್ಯತೆ ಇದೆ ಅಂತ ಕೇಂದ್ರ ಸಚಿವರು ಆಗಿರುವಂತಹ ಅನುರಾಧ್ ರಾಥೋಡ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ರಾಷ್ಟ ರಾಜಧಾನಿಯಲ್ಲಿರುವ ವಾಲ್ಮೀಕಿ ದೇವಾಲಯವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ದೆಹಲಿಯ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವ್ ಅವರೊಂದಿಗೆ ಪಾಲ್ಗೊಂಡು ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಹೊಸ ಸಂಸತ್ ಭವನ ಉದ್ಘಾಟನಾ ಸಮಾರಂಭ ಮತ್ತು ಪ್ರಧಾನಮಂತ್ರಿ ಮೋದಿ ಅವರ ಭಾಷಣವನ್ನು ಅವರು ಬಹಿಷ್ಕರಿಸಿದ್ರೆ ಇದಕ್ಕೆ ಪ್ರತಿಯಾಗಿ ಜನರು ಅವರನ್ನು ವಿರೋಧ ಮಾಡುತ್ತಾರೆ ಇದೀಗ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಿಂದ ದೂರ ಉಳಿಯಲು ವಿರೋಧ ಪಕ್ಷದವರು ನಿರ್ಧಾರವನ್ನ ಮಾಡಿದ್ದಾರೆ ಜನರು ಈಗಲೂ ಅವರನ್ನು ಬಹಿಷ್ಕಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ಇತರ ಸದಸ್ಯರು ದೊರೆತರ ಅವಕಾಶವನ್ನ ನಿರಾಕರಿಸಿದ್ದಾರೆ ಆ ಮೂಲಕ ಭಗವಾನ್ ರಾಮನ ಭಕ್ತರ ಭಾವನೆಯನ್ನ ಘಾಸಿಗೊಳಿಸಿದ್ದಾರೆ ಅಂತ ರಾಠೋಡ್ ಅವರು ಆರೋಪವನ್ನ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳು ಹೇಳಿಕೆಗಳ ಮೂಲಕ ದೇಗುಲದಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭದಿಂದ ದೂರ ಉಳಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಅಂತಿಮವಾಗಿ ಅವರು ಭಗವಾನ್ ರಾಮನ ಮುಂದೆ ಶರಣಾಗಲೇಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಮುಖಂಡರು ತಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮಾತಿಗೆ ಗಮನವನ್ನ ಕೊಡದೆ ಅಯೋಧ್ಯೆಯಲ್ಲಿ ನಡೆಯಲಿರುವ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಸಚಿವ ಅನುರಾಗ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕೇರಳದ ರಾಮಸ್ವಾಮಿ ದೇವಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ನೀಡಿದ್ದಾರೆ ಇದೇ ಸಮಯದಲ್ಲಿ ರ್ಯಾಲಿಯನ್ನ ಕೂಡ ಮಾಡಿದ್ದಾರೆ ಅವರ ಮೇಲೆ ಪುಷ್ಪವೃಷ್ಟಿಯೂ ಸಹ ಬೀದಿತ್ತು ಮೋದಿ ಅವರು ರ್ಯಾಲಿಯನ್ನ ಮಾಡಿದ್ದಾರೆ ಹಾಗೆ ರಾಮೇಶ್ವರ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇರಳದ ತ್ರಿಶೂರ್ ಜಿಲ್ಲೆಯ ತ್ರಿಪಯಾರ್ ರಾಮಸ್ವಾಮಿ ದೇವಾಲಯಕ್ಕೆ ಇಂದು ಭೇಟಿಯನ್ನ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ನಟ ಹಾಗೂ ರಾಜಕಾರಣಿಯೂ ಆಗಿರುವ ಸುರೇಶ್ ಗೋಪಿ ಅವರ ಮಗಳ ಮದುವೆ ಕಾರ್ಯಕ್ರಮವು ಗುರುವಾಯೂರಿನಲ್ಲಿರುವಂತಹ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಡೆಯಿತು ಈ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಅವರು ಸಾಕ್ಷಿಯಾದರು ಬಳಿಕ ರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ದೇವಸ್ಥಾನಕ್ಕೆ ತೆರಳುವ ಮಾರ್ಗದ ಉದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ಜಮಾಯಿಸಿದ ಜನರು ಮೋದಿಯನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿದ್ರು ಇನ್ನು ತ್ರಿಭಯಾರ್ನ ರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟರುವಂತಹ ಮೋದಿಯವರು ಸಾಂಪ್ರದಾಯಿಕ ಉಡುಗೆಯಾದ ದೋತಿ ಹಾಗೂ ಬಿಳಿ ಶಾಲು ಧರಿಸಿ ಮಿಂಚುತ್ತಿದ್ರು ದೇವಸ್ಥಾನದ ಆವರಣದಲ್ಲಿ ಮಕ್ಕಳಿಂದ ನಡೆದ ವೇದ ಅರ್ಚನೆ ಹಾಗೂ ಭಜನೆ ಕಾರ್ಯಕ್ರಮದಲ್ಲಿ ಮೋದಿ ಅವರು ಪಾಲ್ಗೊಂಡಿದ್ದರು ಒಂದು ಗಂಟೆಗೂ ಹೆಚ್ಚು ಮೋದಿ ಮೋದಿಯವರು ದೇವಸ್ಥಾನದಲ್ಲೇ ಕಳೆದಿದ್ದಾರೆ ತ್ರಿಪಯಾರ್ ದೇವಸ್ಥಾನದಲ್ಲಿ ನೆಲೆಸಿರುವ ಭಗವಾನ್ ರಾಮಸ್ವಾಮಿ ವಿಷ್ಣುವಿನ ಏಳನೇ ಅವತಾರ ಅಂತ ಇದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ನಡೆಯಲಿರುವ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಕೇರಳದ ರಾಮಸ್ವಾಮಿ ದೇವಾಲಯಕ್ಕೆ ಮೋದಿಯವರು ಭೇಟಿಯನ್ನ ನೀಡಿರೋದೇ ವಿಶೇಷವಾಗಿದೆ ಪ್ರಧಾನಿ ಮೋದಿ ಅವರು ಮಣಿಪುರಕ್ಕೆ ಬರದೇ ಇರುವಂತಹ ವಿಚಾರವಾಗಿ ನನಗೆ ನಾಚಿಕೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಮಣಿಪುರದಲ್ಲಿ ಇಷ್ಟು ಕಾಷ್ಟಗಳಿದ್ರೂ ಕೂಡ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಯಾಕೆ ಮಣಿಪುರಿಗೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಎತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಎಂಬ ಸೈನಿಕರಿದ್ದಾನೆ ನಿಮ್ಮ ಸಮಸ್ಯೆಯನ್ನ ಸಂಸತ್ತಿನಲ್ಲಿ ಮಂಡಿಸುವ ಈತ ಸದಾ ಸಿದ್ಧವಾಗಿ ಇರ್ತಾನೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ನಾಲ್ಕನೇ ದಿನವಾದ ಇಂದು ಮೆಕೋಕ್ ಮೆಕೋಕ್ಚುಂಗ್ನ ಜನರೊಂದಿಗೆ ರಾಹುಲ್ ಗಾಂಧಿ ಅವರು ಸಂವಾದವನ್ನ ನಡೆಸಿದ್ದಾರೆ ಈ ವೇಳೆ ಬೈಕ್ ಸವಾರರ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ನಾಗಶಾಂತಿ ಒಪ್ಪಂದದ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗಾಲ್ಯಾಂಡ್ ಜನರಿಗೆ ಸುಳ್ಳು ಭರವಸೆಯನ್ನು ನೀಡಿ ದ್ರೋಹವನ್ನ ಮಾಡಿದ್ದಾರೆ ನಿಮ್ಮ ಬಳಿ ಸಮಸ್ಯೆಗೆ ಪರಿಹಾರ ಇಲ್ಲದಿದ್ರೆ ಇದೇ ಅನ್ನುವ ರೀತಿ ನಾಟಕ ಆಡಬೇಡಿ ಅಂತ ಟೀಕಿಸಿದ್ದಾರೆ ಒಬ್ಬ ಭಾರತೀಯನಾಗಿ ನಮ್ಮ ಪ್ರಧಾನಿ ಮಣಿಪುರಕ್ಕೆ ಹೋಗದಿದ್ದು ನನಗೆ ನಾಚಿಕೆ ತಂದಿರುವಂತಹ ವಿಚಾರವಾಗಿದೆ ನಾಗಾಲ್ಯಾಂಡ್ ಮಣಿಪುರ ಹಾಗೂ ಅಸ್ಸಾಂ ಅಭಿವೃದ್ಧಿಯಿಂದ ದೂರ ಉಳಿದಿದೆ ಇವುಗಳನ್ನು ಮುನ್ನೆಲೆಗೆ ತರುವುದು ಕಾಂಗ್ರೆಸ್ನ ಆಶಯವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯ ರಾಜಕೀಯ ಕುತಂತ್ರದಿಂದ ಮಣಿಪುರ ಛಿದ್ರವಾಯಿತು ದಂಕೆ ಎಬ್ಬಿಸುವ ಮೂಲಕ ಇಡೀ ರಾಜ್ಯವನ್ನೇ ಸುಟ್ಟು ಹಾಕಲಾಯಿತು ಆದರೆ ಆ ರಾಜ್ಯಕ್ಕೆ ಕಾಲಿಡಲು ಪ್ರಧಾನಿ ಸಾಧ್ಯವಾಗಿಲ್ಲ ಅನ್ನೋದೇ ವಿಷಾದಕರವಾಗಿರುವಂತಹ ವಿಚಾರವಾಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಸೇರಿದಂತೆ ಎಲ್ಲಾ ಸೌಲಭ್ಯವನ್ನ ಹೊಂದಿರುವ ಒಂದು ಮಗುವಿನ ಜೊತೆ ಎಲ್ಲಾ ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವ ನಾಗಾಲ್ಯಾಂಡ್ನ ಒಂದು ಮಗು ಸ್ಪರ್ಧಿಸಲು ಸಾಧ್ಯವೇ ಅಂತ ನಾಗಾಲ್ಯಾಂಡ್ ನ ಪರಿಸ್ಥಿತಿಯ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಮಾನಹಾನಿಯ ಪ್ರಕರಣ ವಿಚಾರಣೆಗೆ ಹಾಜರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಏನಿತೋ ಮಾನಹಾನಿಯ ಪ್ರಕರಣ ಯಾಕೆ ಅವರು ವಿಚಾರಣೆಗೆ ಹೋಗುವಂತಹ ಸಂದರ್ಭ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಮುನ್ನ ನಡೆದ ಐವಾ ರಿಪಬ್ಲಿಕನ್ ಕಾಸಸ್ನಲ್ಲಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾನಹಾನಿ ಪ್ರಕರಣದ ವಿಚಾರಣೆಗೆ ನ್ಯೂಯಾರ್ಕ್ನ ಮ್ಯಾನ್ಹಟನ್ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ ಕಳೆದ ವರ್ಷ ಟ್ರಂಪ್ ವಿರುದ್ಧ ಅತ್ಯಾಚಾರದ ಆರೋಪಗಳನ್ನು ಮಾಡಿ ಗೆಲುವು ಸಾಧಿಸಿದ್ದ ಲೇಖಕಿ ಈ ಜಿನ್ ಕ್ಲಾರೋಲ್ ಅವರು ಟ್ರಂಪ್ ವಿರುದ್ಧ ಮಾನಹಾನಿ ಪ್ರಕರಣವನ್ನು ಹೂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಅಧ್ಯಕ್ಷನಾಗಿದ್ದಾಗ ತಮ್ಮ ವಿರುದ್ಧ ಮಾನಹಾನಿ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದರು ಕನಿಷ್ಠ ಹನ್ನೆರಡು ಬಿಲಿಯನ್ ಪರಿಹಾರವನ್ನು ನೀಡಬೇಕು ಅಂತ ಕ್ಲಾರರ್ ಅವರು ಬೇಡಿಕೆಯನ್ನ ನೀಡಿದ್ರು ನ್ಯಾಯಮೂರ್ತಿ ಲೇವಿಸ್ ಕಲ್ಪನ್ ಅವರು ಪ್ರಕರಣದ ವಿಚಾರಣೆಯ ನೇತೃತ್ವವನ್ನು ವಹಿಸಿದ್ರು ಟ್ರಂಪ್ ಅವರು ಕ್ಯಾಲೋರ್ ಅವರ ಮಾನಹಾನಿ ಮಾಡಿದ್ದಾರೆ ಅಂತ ಸಾಬೀತಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಮಾನಹಾನಿಯಾಗಿ ಎಷ್ಟು ಮೊತ್ತ ನೀಡಬೇಕು ಎನ್ನುವ ನಿರ್ಧಾರವನ್ನ ನ್ಯಾಯಾಧೀಶ ಸಮಿತಿಗೆ ಬಿಟ್ಟಿದ್ದು ಅಂತ ಇವರು ತಿಳಿಸಿದ್ದಾರೆ ಪಾಕಿಸ್ತಾನದ ಉಗ್ರರ ನೇಲೆಗೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದಲ್ಲಿ ಇನ್ನೊಂದು ಉಗ್ರ ಸಂಘಟನೆ ಹುಟ್ಟುಕೊಂಡಿದೆ ಹುಟ್ಟುಕೊಂಡಿದ್ದೇನಲ್ಲ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಆ ಉಗ್ರ ಸಂಘಟನೆ ಇತ್ತು ಇದು ಈಗ ಮುಂಚೆ ಬಂದಿದೆ ಇರಾನ್ ಅವರು ಕೇಳ್ತಾರ ಇರಾನ್ ಅವರು ಕ್ಷಿಪಣಿಯನ್ನ ಹಾರಿಸಿದ್ದಾರೆ ಹಾಗಾದ್ರೆ ಏನದು ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಪಾಕಿಸ್ತಾನದ ಜೈಷ್ ಅಲ್ ಉಗ್ರಗಾಮಿ ಸಂಘಟನೆಯ ಎರಡನೇ ನೆಲೆಯನ್ನ ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿಯನ್ನ ನಡೆಸಿದೆ ಇರಾನ್ ಮತ್ತು ಸಿರಿಯಾದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಒಂದು ದಿನದಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಯ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮೂವರಿಗೆ ಗಾಯಗಳಾಗಿದೆ ಅಂತ ಪಾಕಿಸ್ತಾನ ತಿಳಿಸಿದೆ ಜೈಷ್ ಅಲ್ ಪಾಕಿಸ್ತಾನದ ಬಲೂಚಿಯಲ್ಲಿ ನೆಲೆಸಿರುವಂತಹ ಒಂದು ಉಗ್ರಗಾಮಿ ಸಂಘ ಸಂಸ್ಥೆಯಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿದೆ ಜೈಷ್ ಅಲ್ ಉಗ್ರಗಾಮಿ ಗುಂಪನ್ನು ಹೆಡೆಮುರಿ ಕಟ್ಟಲು ಇರಾನ್ ಪ್ರಯತ್ನ ಮಾಡುತ್ತಿದ್ದು ಉಗ್ರಗಾಮಿ ಗುಂಪಿನೊಡನೆ ಗಡಿಯಲ್ಲಿ ಯುದ್ಧವನ್ನ ಸಾರಿತ್ತು ಉಗ್ರ ನೆಲೆಯನ್ನು ನಾಶ ಮಾಡಲು ಇರಾನ್ಗೆ ಕ್ಷಿಪಣಿ ದಾಳಿ ನಡೆಸುವುದು ಅನಿವಾರ್ಯವಾಗಿತ್ತು ಅಂತ ಹೇಳಲಾಗಿದೆ ಪಾಕಿಸ್ತಾನದ ಮೇಲೆ ನಡೆದ ದಾಳಿಯಲ್ಲಿ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ ಸರ್ಕಾರಿ ಸ್ವಾಮ್ಯದ ಐಆರ್ಎನ್ಎಸ್ ಸುದ್ದಿ ಸಂಸ್ಥೆ ವರದಿಯನ್ನ ಮಾಡಿದ್ದು ಈ ಕುರಿತಂತೆ ಪಾಕಿಸ್ತಾನದ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಉಗ್ರ ಸಂಸ್ಥೆಯನ್ನ ಪಾಕಿಸ್ತಾನ ಘೋಷಿಸುತ್ತಿದೆ ಅಂತ ಇರಾನ್ ಈ ಹಿಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಈಗ ಕ್ಷಿಪಣಿ ದಾಳಿಯ ವಿಚಾರವಾಗಿ ಕ್ಷಿಪಣಿ ದಾಳಿ ಮಾಡಿದೆ ಯಾರು ಇರಾನ್ ದೇಶ ಇದರಿಂದ ಎರಡು ಜನ ಸಾವನ್ನೊಪ್ಪಿದ್ದಾರೆ ತಮಿಳುನಾಡಿನಲ್ಲಿ ಗೂಳಿ ಹಿಡಿಯುವಂತಹ ಒಂದು ಆಟವನ್ನ ಆಡೋಕೆ ಶುರು ಮಾಡಿದ್ರು ಈ ಗೂಳಿ ಹಿಡಿಯುವ ಆಟ ಅಂತಂದ್ರೆ ಗೂಳಿ ಓಡ್ತಾ ಇರುತ್ತೆ ಅದನ್ನ ಹಿಡಿಯುವಂತಹ ಒಂದು ಆಟ ಇದು ಇದು ತಮಿಳುನಾಡಿನಲ್ಲಿ ನಡೆದಿದೆ ಇದರಲ್ಲಿ ಭಾರಿ ಅನಾಹುತವಾಗಿದೆ ಅಂದ್ರೆ ಎಪ್ಪತ್ತು ಜನಗಳಿಗಿಂತ ಹೆಚ್ಚು ಗಾಯಗಳಾಗಿವೆ ಎರಡು ಜನ ಸಾವನ್ನಪ್ಪ ಾರೆ ಈ ಗೋಳಿ ಗೂಳಿ ಓಡೋ ಓಡೋ ಆಟಕ್ಕೆ ಅನುಸರಿಸಿದಂತೆ ಅದು ಇದು ಒಂದು ಹಳ್ಳಿ ಆಟ ಆದರೆ ಇವಾಗ ಅದರಿಂದ ತುಂಬ ಅಪಾಯವಾಗಿದೆ ಹಾಗಾದ್ರೆ ಏನೆಲ್ಲ ನಷ್ಟ ಆಗಿದೆ ಯಾರೆಲ್ಲ ಹೇಗೆ ಅಪಾಯಕ್ಕೆ ಸಿಲುಕಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನೋಡಿ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ ಬುಧವಾರ ನಡೆದ ಜಲ್ಲಿಕಟ್ಟು ಕ್ರೀಡೆಯ ಮಂಜುವಿ ವೇಳೆಯಲ್ಲಿ ಇಬ್ಬರ ಪೈಕಿ ಅಪ್ರಾಪ್ತರು ಸಾವನ್ನಪ್ಪಿದ್ದಾರೆ ಎಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಮೃತರನ್ನ ವಲಯಂ ಪಟ್ಟಿ ಮೂಲದ ಹನ್ನೊಂದು ವರ್ಷದ ರವಿ ಮತ್ತು ಮೂವತ್ತೈದು ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗಿದೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಆಶಾ ಅಜಿತ್ ಕ್ಷೇತ್ರದ ಸಂಸದ ಕಾರ್ತಿ ಪಿ ಚಿದಂಬರಂ ಡಿಎಂಕೆ ಸಚಿವ ಪೆರಿಯಕರುಪಿಸಿದರು ಸಮ್ಮುಖದಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಎರಡುನೂರ ಎಪ್ಪತ್ತೊಂದು ಹೋರಿಗಳು ಮತ್ತು ಎಂಬತ್ತೊಂದು ಗೋಳಿ ಹಿಡಿಯುವವರು ಭಾಗವಹಿಸಿದ್ರು ಅಲಂಗನ ಹಳ್ಳಿಯಲ್ಲಿರುವ ಜಲ್ಲಿಕಟ್ಟುವಿನ ಮೂರು ಮಂದಿ ಗಾಯಗಳಾಗಿವೆ ಮದುರೈ ಜಿಲ್ಲೆಯ ಆಲಂಗುನಲ್ಲಿರುವ ಜಲ್ಲಿಕಟ್ಟು ಕಾರ್ಯಕ್ರಮದಲ್ಲಿ ಕನಿಷ್ಠ ಮೂವರು ಗಾಯಗಳಾಗಿದ್ದಾವೆ ಈ ಸಂದರ್ಭದಲ್ಲಿ ಓರ್ವ ಗೂಳಿ ಹಿಡಿಯುವವನು ಓರ್ವ ಪೊಲೀಸ್ ಸಿಬ್ಬಂದಿ ಮತ್ತು ಓರ್ವ ಗೂಳಿಯ ಮಾಲೀಕ ಮೂವರು ಗಾಯಗೊಂಡಿದ್ದಾರೆ ಒಟ್ಟು ಸಾವಿರದ ಎರಡು ಹೋರಿಗಳು ಮತ್ತು ಎಂಟುನೂರು ಗೂಳಿ ಹಿಡಿಯುವವರು ಜಲ್ಲಿಕಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸುರಕ್ಷತೆಯ ದೃಷ್ಟಿಯಿಂದಾಗಿ ತೊಂಬತ್ತು ಸಿಬ್ಬಂದಿಗಳನ್ನು ಒಳಗೊಂಡು ವೈದ್ಯಕೀಯ ತಂಡ ಎಪ್ಪತ್ತು ಸಿಬ್ಬಂದಿಗಳನ್ನು ಒಳಗೊಂಡು ಪಶು ವೈದ್ಯರ ತಂಡ ಮತ್ತು ರೆಡ್ ಕ್ರಾಸ್ ಸ್ವಯಂ ಸೇವಿತರು ಆಂಬುಲೆನ್ಸ್ ನೊಂದಿಗೆ ಸ್ಥಳದಲ್ಲಿ ಇದ್ದಾರೆ ಪ್ರಮುಖ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ